इंदु देहलिगे तेरळुत्तारे मुख्यमंत्री बोम्मायि अवरु कर्नाटक महाराष्ट्र गडिगद्दल हिन्नेलेयल्लि केंद्र गृह सचिव अमित शाह अवरु सभे करेदिद्दारे आ सभेयल्लि भागियागुत्तारे मातुकते नडेयुत्ते महत्वद इवत्तु दिन आदरे इल्लि विचार एनप्प अंद्रे गडि विचार ओके सचिव संपुट विस्तरणे याके ई टाइम अल्लि इदेल्ल बेकित्त नानु एल्ला सिद्धतेगळ जोते होग्ता इद्देने ओके खुशि इदे होगि समर्थवागि इल्लि निम्म निलुवन्न गट्टितनवन्न ಪ್ರಸ್ತುತಪಡಿಸಿ ಆದರೆ ಅಲ್ಲಿ ಚರ್ಚೆ ಆಗೋದು ಅಂದ್ರೆ ಗಡಿ ವಿಚಾರ ನೀವು ಸಚಿವ ಸಂಪುಟದ ವಿಸ್ತರಣೆ ಚರ್ಚೆ ಮಾಡ್ತೀರಿ ಅಂತಂದ್ರೆ ಅಲ್ಲ ಬೇರೆ ಬೇರೆ ಟೈಮ್ ನಲ್ಲಿ ಇರುತ್ತಲ್ರಿ ಅದಕ್ಕೆ ಹಿಂದೆ ಹೋಗಿದ್ರಿ 16 ಬಾರಿ ಹೋಗಿದ್ದೀರಿ ಮತ್ತೆ ಅದಕ್ಕೊಂದು ದಿನ ಫಿಕ್ಸ್ ಮಾಡ್ಕೊಳ್ಳಬಹುದಾಗಿತ್ತು ನೀವು ಪ್ರತ್ಯೇಕವಾದಂತ ಸಮಯ ನಿಗದಿ ಮಾಡಬೇಕಾಗಿತ್ತು ಅಲ್ಲಿ ನಮಗೆ ಬೇಕಾಗಿರೋದು ಏನ್ರಿ ಅಮಿತ್ ಶಾ ಕರೆದಿದ್ದಾರೆ ಗಡಿ ವಿಚಾರವನ್ನ ಚರ್ಚೆ ಮಾಡ್ತೀವಿ ಅಂತ आरु वर्ष महाराष्ट्र गडी विवाद इदे गडी विचार राजकीय बळसिकोळ्ळुत्तिद्दारे नावु हागल्ल नम नेल जल गडी विचार मुख्य अल्ल नेल जल गडी विचार मुख्य अंतीरि सचिव संपुट विस्तरणे बग्गे चर्चे माड्तीनि अंतीरि अल्ल नीवु चर्चे माडक्के होग्तिरोदु याव विचार अदन्न मोदलु स्पष्टपडिसबेकल्वा 7 गंटेगे सभे इदे 4 गंटेगे होरडतिर नीवु अल्ल इदरल्ले टैम होग्बिडुत्ते गडी विचार एनिदे इदु सुदीर्घवागि टैम हेळोदु इदु ಇದು ಒಂದವರು ಅಥವಾ ಅರ್ಧ ಗಂಟೆ ಮುಗಿಯೋದಲ್ಲ ನೀವು ಇದರಲ್ಲೂ ಕೂಡ ಸಚಿವ ಸಂಪುಟದ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತಂದ್ರೆ ಅಂದ್ರೆ ಬೇರೆ ನಿಮಗೆ ಸಮಯಾವಕಾಶ ನಿಗದಿ ಆಗೇ ಇಲ್ವಾ ಹಾಗಾದ್ರೆ ಇದೇ ಟೈಮ್ ಬೇಕಾಗಿತ್ತಾ ನಮಗೆ ಬೇಕಾಗಿರೋದು ಏನ್ರೀ ಸಚಿವ ಸಂಪುಟ ವಿಸ್ತರಣೆ ಬೇಕಾಗಿಲ್ಲ ನಮಗೆ ಪದೇ ಪದೇ ಮಹಾರಾಷ್ಟ್ರದವರು ಕ್ಯಾತೆ ತೆಗೀತಾ ಇದ್ದಾರೆ ನಮ್ಮನ್ನ ಕೆಣಕಿಸ್ತಾ ಇದ್ದಾರೆ ಪ್ರಚೋದನೆ ಕೊಡ್ತಾ ಇದ್ದಾರೆ ಅವರು ಪುಂಡಾಟಕ್ಕೆ ಹಾವಳಿಯನ್ನ ನಿಲ್ಲಿಸಿ ಒಂದು ಸಂಧಾನ ಸಭೆನೋ ಮನವೊಲಿಕೆನೋ ಏನೋ ಒಂದು ಅಂತಿಮವಾದಂತ ನಿರ್ಣಯ ಆಗಲಿ ಅದಕ್ಕೆ ಎಲ್ಲರೂ ಕಾಯ್ತಾ ಇದ್ದಾರೆ ಸಚಿವ ಸಂಪುಟ ಸಭೆದ ಬಗ್ಗೆ ಮಾತಾಡ್ತಾರಂತೆ ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಈಗೇನು ಉಳ್ಕೊಂಡಿದವಲ್ಲ ಖಾಲಿ ಕ್ಯಾಬಿನೆಟ್ ದು ಅದರ ಬಗ್ಗೆ ಬೇರೆ ದಿನ ಮಾತಾಡಬಹುದು ಅದನ್ನ ನೋಡಿ ಇಲ್ಲಿ ಗೊತ್ತಾಗ್ತಿದೆ ನಮಗೆ ಯಾರ ಇಚ್ಛಾಶಕ್ತಿ ಯಾರ ಬದ್ಧತೆ ಹೇಗಿದೆ ಅಂತ ಹೇಳಿ ನೀವೇ ಹೇಳಿದ ಎಲ್ಲ ನೀವೇ ಮಾತಾಡ್ತೀರಿ ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ತಿದ್ದೀರಾ ಅಂತೀರಿ 6 ವರ್ಷದಿಂದ ಸಮಸ್ಯೆ ಇದೆ ಅಂತೀರಿ ಅದನ್ನ ಒಪ್ಪಿಕೊಳ್ತೀವಿ ನಾವು ಆದರೆ ಈ ಟೈಮ್ ನಲ್ಲಿ ಬೇರೆ ವಿಚಾರಗಳ ಚರ್ಚೆ ಅನವಶ್ಯಕ ಅಂತ ನಮ್ಮ ಅಭಿಪ್ರಾಯ ಇಲ್ಲಿಗೆ ಹೋಗ್ತಾ ಇದ್ದೇನೆ 7 ಗಂಟೆಗೆ ನಮ್ಮ ಕೇಂದ್ರದ ಸನ್ಮಾನ್ಯ ಗೃಹ ಸಚಿವರಾದಂತ ಶ್ರೀ ಅಮಿತ್ ಶಾ ಜಿ ಅವರ ನೇತೃತ್ವದಲ್ಲಿ ಎರಡು ರಾಜ್ಯಗಳ ಸಭೆ ಆಗ್ತಾ ಇದೆ ಅಲ್ಲಿ ನಮ್ಮ ಸ್ಪಷ್ಟವಾದಂತ ನಿಲುವನ್ನ ಅಲ್ಲೆಲ್ಲ ಹೇಳ್ತಾ ಇದ್ದೇನೆ ನಡೆದ ಬಂದ ದಾರಿ ಈಗಿರುವಂತದ್ದು ಕಾನೂನು ಸಂವಿಧಾನದ ಪೊಸಿಷನ್ ಏನಿದೆ ಕರ್ನಾಟಕ ಯಾವ ರೀತಿ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ನಡೆಕೊಳ್ತಾ ಇದೆ ಅನ್ನೋದನ್ನು ಸಂಪೂರ್ಣವಾಗಿ ಮನವರಿಕೆ ನಾನು ಮಾಡ್ಕೊಳ್ತೀನಿ ಮಹಾರಾಷ್ಟ್ರ ಸುಮಾರು 5 ದಶಕಗಳ 6 ದಶಕಗಳಿಂದ ಇದೊಂದು ರಾಜಕೀಯ ವಸ್ತುವಾಗಿದೆ ಹೀಗಾಗಿ ಅವರು ಸದಾಕಾಲ ಅದನ್ನು ಮಾಡ್ತಾ ಇರ್ತಾರೆ ಅದು ನಮಗೆ ಅದಲ್ಲ ನಮಗೆ ನಮ್ಮ ರಾಜ್ಯದ ಜನ ಗಡಿ ನೆಲ ಜಲ ರಕ್ಷಣೆ ವಿಚಾರ ಇಲ್ಲಿಗೆ ಹೋಗ್ತಾ ಇದ್ದೀನಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲನ್ ಸ್ವಾಮಿ ಸ್ವಾಮಿ ಗಡಿ ವಿಚಾರಕ್ಕೆ ಹೋಗ್ತಾ ಇದ್ದಾರೆ ಬಟ್ ಇಲ್ಲಿ ನಮಗೆ ಬೇಕಾಗಿರೋದು ಏನೋ ಒಂದು ಸಂಧಾನ ಸಭೆನೋ ಏನೋ ಒಂದು ಅಂತಿಮ ನಿರ್ಧಾರನೋ ಆಗಬಹುದು ಅಂತ ನಿರೀಕ್ಷೆ ಕಾಯ್ತಾ ಇದ್ದಾರೆ ಆದರೆ ಸಚಿವ ಸಂಪುಟದ ವಿಸ್ತರಣೆ ಬಗ್ಗೆ ಮಾತಾಡ್ತೀವಿ ಅಂತಂದ್ರೆ ಈ ಟೈಮ್ ಅಲ್ಲಿ ಬೇಕಿತ್ತ ಅಂತ ಪ್ರಭು ಎರಡು ಪ್ರಮುಖ ಕಾರಣಗಳನ್ನು ಇಟ್ಕೊಂಡು ಸಿಎಂ ಬೊಮ್ಮಾಯಿ ಅವರು ದೆಹಲಿಗೆ ಹೋಗ್ತಾ ಇರೋದು ಪ್ರಮುಖವಾಗಿ ಒಂದು ಈಗಾಗಲೇ ಗಡಿ ಮಹಾರಾಷ್ಟ್ರ ಸರ್ಕಾರದಿಂದ ಗಡಿ ತಗಾದೆ ಹೆಚ್ಚಾಗ್ತಾ ಇದೆ ಪದೇ ಪದೇ ಮಹಾರಾಷ್ಟ್ರದಿಂದ ಈ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ವಾದ ವಿವಾದಗಳು ಕೂಡ ಪದೇ ಪದೇ ಕೇಳಿ ಬರ್ತಾ ಇರೋದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಕೂಡ ಸಂಸತ್ ಅಧಿವೇಶನ ನಡೆಯುತ್ತಿರುವಂತಹ ಸಂದರ್ಭದಲ್ಲೇ ಮಹಾರಾಷ್ಟ್ರದ ಸಂಸದರ ನಿಯೋಗ ಹೋಗಿ ಅಲ್ಲಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮಹಾರಾಷ್ಟ್ರ ಗಡಿ ಸಂಬಂಧಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ವಿರುದ್ಧ ಸಾಕಷ್ಟು ಒಂದು ಆರೋಪಗಳು ಮಾಡಿಬಂದಿದ್ರು ಜೊತೆಗೆ ಆ ಗಡಿ ಭಾಗದಲ್ಲಿ ಇರುವಂತಹ ಮರಾಠಿಗರಿಗೆ ಸರ್ಕಾರ ಯಾವುದೇ ಒಂದು ರೀತಿ ಬೆಂಬಲ ಕೊಡ್ತಾ ಇಲ್ಲ ಅನ್ನೋದು ಕೂಡ ಸಾಕಷ್ಟು ಒಂದು ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಸಾಕಷ್ಟು ಒಂದು ಆರೋಪ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಕರ್ನಾಟಕ ಸಂಸದರ ನಿಯೋಗ ಕೂಡ ಅಮಿತ್ ಶಾ ಅವರ ಒಂದು ಭೇಟಿಗೆ ಒಂದು ಪ್ರಯತ್ನ ಪಟ್ಟಿತ್ತು ಜೊತೆಗೆ ಸಿಎಂ ಬೊಮ್ಮಾಯಿ ಕೂಡ ಸಾಕಷ್ಟು ಹೈಕಮಾಂಡ್ ನಾಯಕರಿಗೆ ಒಂದು ಮನವಿಯನ್ನು ಮಾಡಿದ್ರು ಜೊತೆಗೆ ಹೈಕಮಾಂಡ್ ಮೇಲೆ ಒತ್ತಡನೂ ಕೂಡ ಹೆಚ್ಚಾಗಿತ್ತು ಎರಡೂ ರಾಜ್ಯದಲ್ಲೂ ಕೂಡ ಬಿಜೆಪಿ ಸರ್ಕಾರ ಇರೋದ್ರಿಂದ ಯಾವ ಒಂದು ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿದೆ
ಒಂದು ಮುಂಬರುವ ವಿಧಾನಸಭಾ ಚುನಾವಣಾ ದೃಷ್ಟಿಯಿಂದಲೂ ಕೂಡ ಕೇಂದ್ರ ಸರ್ಕಾರದ ಒಂದು ನಡೆ ಯಾವ ರೀತಿ ಇಡುತ್ತೆ ಅನ್ನೋದು ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇರೋದು. ಹಾಗಾಗಿ ಮಹಾರಾಷ್ಟ್ರ ಸಂಸದರ ನಿಯೋಗ ಏನು ಒಂದು ಆರೋಪ ಮಾಡಿತ್ತು, ಆ ಆರೋಪದ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಡೆಯುವಂತಹ ಒಂದು ಸಭೆಯಲ್ಲಿ ಎರಡೂ ರಾಜ್ಯಗಳ ಮುಖ್ಯಮಂತ್ರಿಗಳು ಒಂದು ಚರ್ಚೆ ಮಾಡಿ ಯಾವ ಹಂತಕ್ಕೆ ಬರ್ತಾರೆ, ಯಾವ ಒಂದು ನಿರ್ಧಾರವನ್ನು ಕೈಗೊಳ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಈಗಾಗಲೇ ಸಿಎಂ ಬೊಮ್ಮಾಯಿಯವರು ಪದೇ ಪದೇ ಹೇಳ್ತಾ ಇದ್ದಾರೆ, ಗಡಿ ನೆಲ ಭಾಷೆ ವಿಚಾರಕ್ಕೆ ಬಂದ ಸಂದರ್ಭದಲ್ಲಿ ನಮ್ಮ ಬದ್ಧತೆಯಲ್ಲಿ ನಾವು ಇರ್ತೀವಿ, ಯಾವುದೇ ಕಾರಣಕ್ಕೂ ನಾವು ರಾಜಿಯನ್ನು ಮಾಡ್ಕೊಳೋದಿಲ್ಲ ಅಂತ ಕೂಡ ನೇರವಾಗಿ ಹೇಳ್ತಾ ಇರೋದು. ಹಾಗಾಗಿ ಇವತ್ತು ಯಾವ ಒಂದು ವಿಚಾರದಲ್ಲಿ ಮಹಾರಾಷ್ಟ್ರಕ್ಕೆ ತಕ್ಕ ಪಾಠ ಕಲಿಸ್ತಾರೆ, ಮಹಾರಾಷ್ಟ್ರದ ಒಂದು ಈ ಗಡಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಒಂದು ಫುಲ್ ಸ್ಟಾಪ್ ಆಗ್ತಾರೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗಿದೆ. ಇದನ್ನು ಹೊರತು ನೋಡಿ, ಪ್ರಮುಖವಾಗಿ ಗಡಿ ವಿಚಾರ ಇದೆ ಅಲ್ವಾ, ಅದ್ರ ಬಗ್ಗೆ ಚರ್ಚೆ ಆಗಬೇಕು ಅಂದರೆ ಪ್ರತ್ಯೇಕವಾಗಿ ಅವರು ಸಭೆ ಮಾಡಿಕೊಳ್ಳ್ರಿ, ಅದಕ್ಕೆ ಸಮಯ ನಿಗದಿ ಮಾಡಿಕೊಳ್ಳಿ. ನಾಳೆ ಮಾಡ್ಬೋದಾಗಿತ್ತು ಸಚಿವ ಸಂಪುಟದ ಬಗ್ಗೆ. ಇಲ್ಲಿ ನಮಗೆ ತುರ್ತು ಅವಶ್ಯಕತೆ ಇರೋದೇನೋ, ಜನರಿಗೆ ಬೇಕಾಗಿರೋದೇನೋ, ಗಡಿಯಲ್ಲಿ ಶಾಂತಿ ಬೇಕು ನಮಗೆ. ಪದೇ ಪದೇ ನಮ್ಮನ್ನು ಕೆಣಕ್ತಾ ಇದ್ದಾರೆ, ಕಾನೂನು ಕೈಗೆತ್ಕೊಳ್ಳೋದು ಬೇಡ, ಏನೋ ಒಂದು ನಿರ್ದೇಶನ ಕೊಡ್ತಾರೆ ಅಂತ ಜನ ಕಾಯ್ತಾ ಇದ್ದಾರೆ. ನಮಗೆ ಬೇಕು, ಜನರಿಗೆ ಹೋಗಿ ಕೇಳ್ರಿ, ಅಲ್ಲಿ ಬೆಳಗಾವಿಗೆ ಹೋಗಿ ಕೇಳ್ರಿ, ನೀವು ಸಚಿವ ಸಂಪುಟ ಅಲ್ಲಿ ವಿಸ್ತರಣೆ ಆಗಬೇಕಾ ಅಥವಾ ಗಡಿವಾದ ಬಗೆ ಇರಬೇಕಾ ಅಂತ ಜನರಿಗೆ ಕೇಳ್ಬಿಡೋಣ ನಾವುಗಾರೆ. ಅಲ್ಲ, ಯಾವ ಟೈಮ್ನಲ್ಲಿ ಯಾವ ಚರ್ಚೆ ಆಗಬೇಕು? ಇಷ್ಟು ದಿನ ಟೈಮೇ ಇರಲಿಲ್ವಾ ನಿಮಗೆ? ಭೂಮಿ ಅವರು ಮತ್ತೆ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಸ್ವಾಮಿ, ಕಂಟಿನ್ಯೂ ಮಾಡ್ತಾ ಇದ್ರಿ. ಸ್ವಲ್ಪ ನೀವು ಹೇಳಿದಾಗೆ ಕ್ಯಾಬಿನೆಟ್ ವಿಸ್ತರಣೆ ವಿಚಾರ ಕೂಡ ಮಹತ್ವದ ಈ ಮುಂಬರುವ ಒಂದು ವಿಧಾನಸಭಾ ಚುನಾವಣೆಯಿಂದ ಮಹತ್ವದಾಗಿದೆ. ಒಂದು ಗಡಿ ವಿಚಾರಕ್ಕೆ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ, ಗಡಿ ವಿಚಾರದಲ್ಲಿ ನಾವು ಯಾವುದೇ ಕೂಡ ರಾಜಿ ಸಂಧಾನ ಮಾಡೋದಿಲ್ಲ, ಸುಪ್ರೀಂ ಕೋರ್ಟ್ನಲ್ಲೂ ನಾವು ಹೋರಾಟ ಮಾಡ್ತಾ ಇದ್ದೇವೆ, ಜೊತೆಗೆ ಮಹಾಜನ್ ವರದಿಯಂತೆ ನಾವು ಈಗೆಲ್ಲ ನಿರ್ಧಾರವನ್ನು ಕೈಗೊಳ್ತಿದ್ದೇವೆ ಅನ್ನು ಕೂಡ ಸಿಎಂ ಬೊಮ್ಮಾಯಿ ಸ್ಪಷ್ಟಪಡಿಸಿದ್ದಾರೆ. ಜೊತೆಗೆ ಇವತ್ತು ಕ್ಯಾಬಿನೆಟ್ ವಿಸ್ತರಣೆಗೆ ಸಂಬಂಧಪಟ್ಟ ಒಂದು ಕೂಡ ಒಂದು ಮಹತ್ವದ ಮಾತುಕತೆ ಕೇಂದ್ರ ಸಚಿವ ಅಮಿತ್ ಶಾ ಜೊತೆ ಮಾತನಾಡುವ ಸಾಧ್ಯತೆಗಳು ಹೆಚ್ಚಿದೆ. ಈಗಾಗಲೇ 12-13 ಬಾರಿ ದೆಹಲಿಗೆ ಹೋಗಿ ಬಂದಂತ ಸಂದರ್ಭದಲ್ಲೂ ಕ್ಯಾಬಿನೆಟ್ ವಿಸ್ತರಣೆ ಆಗುತ್ತೆ ಅನ್ನುವ ನಿರೀಕ್ಷೆಗಳು ಕೂಡ ಹೆಚ್ಚಾಗಿತ್ತು. ಜೊತೆಗೆ ರಾಜ್ಯದಲ್ಲೂ ಕೂಡ ಈಗಾಗಲೇ ಸಚಿವ ಸಂಪುಟದಿಂದ ಹೊರ ಹೋಗಿರೋಂತ ನಾಯಕರುಗಳು ಕೂಡ ಮತ್ತೆ ನಾವು ಸಚಿವ ಸಂಪುಟಕ್ಕೆ ಸೇರ್ಕೋಬೇಕು ಕೂಡ ಪದೇ ಪದೇ ಒಂದು ಒತ್ತಡ ಹಾಕ್ತಾ ಇದ್ದು. ಜೊತೆಗೆ ಚುನಾವಣೆ ಹಿನ್ನೆಲೆಯಲ್ಲಿ ಪ್ರಮುಖ ನಾಯಕ ಸಮುದಾಯದಲ್ಲಿ ಗುರುತಿಸ್ಕೊಂಡಿರುವಂತ ಪ್ರಮುಖ ನಾಯಕರಿಗೆ ಸಚಿವ ಸ್ಥಾನದಲ್ಲಿ ಸಂಪುಟ ಕೊಟ್ಟು ಮತ ಸೆಳೆಯೋದಕ್ಕೂ ಕೂಡ ಎಲ್ಲ ಒಂದು ರೀತಿಯ ಒಂದು ಪ್ಲಾನ್ ಮಾಡಿದ್ರು. ಆದ್ರೆ ಯಾವುದೂ ಕೂಡ ಆಗ್ತಲೇ ಇರೋದ ಕಾರಣ ನಾಯಕರ ಅಸಮಾಧಾನ ಕೂಡ ಹೆಚ್ಚಾಗ್ತಾ ಇತ್ತು. ಜೊತೆಗೆ ಪಕ್ಷದಲ್ಲಿ ಕೂಡ ಒಂದು ನಾಯಕರ ಹೇಳಿಕೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಅದಕ್ಕೆ ಅಂತಿಮ ಒಂದು ಅಂಕಿತ ಹರಳಿಕೆ ಕೂಡ ಸಿಎಂ ಬೊಮ್ಮಾಯಿ ಒಂದು ನಿರ್ಧಾರ ಮಾಡಿದ್ದಾರೆ. ಇರುವಂತಹ ಸಾಧಕ ಬಾಧಕಗಳು ಅಂದ್ರೆ ಸಚಿವ ಸಂಪುಟ ವಿಸ್ತರಣೆ ಮಾಡಿದಂತ ಸಂದರ್ಭದಲ್ಲಿ ಯಾವ ರೀತಿ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ, ಪಕ್ಷಕ್ಕೆ ಯಾವ ರೀತಿ ಒಂದು ಅನುಕೂಲ ಆಗುತ್ತೆ ಮುಂದಿನ ವಿಧಾನಸಭಾ ಚುನಾವಣೆಯಿಂದ, ಜೊತೆಗೆ ಅಸಮಾಧಾನ ಹೆಚ್ಚಾದಂತ ಸಂದರ್ಭದಲ್ಲಿ ಪಕ್ಷಕ್ಕೆ ಯಾವೆಲ್ಲ ಒಂದು ಡ್ಯಾಮೇಜ್ ಆಗುತ್ತೆ ಅನ್ನೋದು ಕೂಡ ಎಲ್ಲಾ ವಿವರಣೆಗಳು ಅಮಿತ್ ಶಾ ಮುಂದೆ ಇಟ್ಟು ಅವರು ಯಾವ ನಿರ್ಧಾರಕ್ಕೆ ಬರ್ತಾರೆ ನಾವು ಅದಕ್ಕೆ ಬದ್ಧರಾಗಿರ್ತೀವಿ, ಇದೆಲ್ಲ ಹೈಕಮಾಂಡ್ ನಿರ್ಧಾರಕ್ಕೆ ಬಿಟ್ಟಿದ್ದು ಅನ್ನೋದು ಕೂಡ ಸಿಎಂ ಬೊಮ್ಮಾಯಿ ಅವರ ಒಂದು ಸ್ಪಷ್ಟನೆ ಆಗಿದೆ. ಪ್ರಭು, ಥ್ಯಾಂಕ್ ಯು ಎಲ್ ಎನ್ ಸ್ವಾಮಿ ಮಾಹಿತಿಗಾಗಿ.